ಆದರೆ ಗಣೇಶೋತ್ಸವಕ್ಕೆ ಸಿಗುತ್ತಾ ಅನುಮತಿ ಗಣೇಶ ಹಬ್ಬಕ್ಕೆ ಹೇರಿದಂತಹ ನಿರ್ಬಂಧಗಳ ವಿರುದ್ಧ ಜನಾಕ್ರೋಶವೂ ಕೂಡ ವ್ಯಕ್ತವಾಗ್ತಾ ಇದೆ ಸಾರ್ವಜನಿಕರು ಸೇರಿ ಸ್ವಪಕ್ಷದವರಿಂದಲೇ ನಿರ್ಬಂಧಕ್ಕೆ ಕಿಡಿ ಕೊರೋನಾ ನಡುವೆನೆ ಗಣೇಶೋತ್ಸವಕ್ಕೆ ಅನುಮತಿ ಸಿಗುತ್ತಾ ಗಣೇಶ ಹಬ್ಬಕ್ಕೆ ಹೇರಿದಂತಹ ನಿರ್ಬಂಧಗಳ ವಿರುದ್ಧ ಈಗಾಗಲೇ ಜನ ಆಕ್ರೋಶವನ್ನ ಹೊರಹಾಕ್ತಾ ಇದ್ದಾರೆ ಸಾರ್ವಜನಿಕರು ಸೇರಿದ ಹಾಗೆ ಸ್ವಪಕ್ಷೀಯರಿಂದಲೇ ನಿರ್ಬಂಧಕ್ಕೆ ಕಿಡಿ ಗಣೇಶ ಹಬ್ಬದ ನಿರ್ಬಂಧಕ್ಕೆ ಎಲ್ಲೆಡೆ ಅಪಸ್ವರ ಕೇಳಿ ಬರ್ತಾ ಇದೆ ಆ ಹಿನ್ನೆಲೆಯಲ್ಲಿ ಈಗ ಶರತ್ತು ವಿಧಿಸಿ ಗಣೇಶ ಹಬ್ಬಕ್ಕೆ ಅನುಮತಿ ನೀಡುವ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ ಈ ವಿಚಾರವಾಗಿ ನಾಳೆ ಸಿಎಂ ನೇತೃತ್ವದಲ್ಲಿ ಮಹತ್ವದ ಸಭೆ ಇದೆ ತಜ್ಞರು ಹಾಗೂ ಹಿರಿಯ ಸಚಿವರ ಜೊತೆ ಸಿಎಂ ಬೊಮ್ಮಾಯಿ ಮೀಟಿಂಗ್ ಮಾಡುತ್ತಾರೆ ಸಚಿವರ ಅಭಿಪ್ರಾಯವನ್ನ ಪಡೆದು ನಿರ್ಧಾರವನ್ನ ಪ್ರಕಟಿಸಲಿದ್ದಾರೆ ಸಿಎಂ ಸಭೆ ಬಳಿಕ ಅಧಿಕೃತವಾಗಿ ಗಣೇಶ ಹಬ್ಬಕ್ಕೆ ಹೊಸ ಮಾರ್ಗಸೂಚಿ ಬಿಡುಗಡೆ ಆಗಬಹುದು ಮೆರವಣಿಗೆ ಮತ್ತು ಆರ್ಕೆಸ್ಟ್ರಾಗಳಿಗೆ ಕೆಲ ಶರತ್ತು ವಿಧಿಸುವಂತಹ ಎಲ್ಲ ಸಾಧ್ಯತೆ ಇದೆ ದೇವಸ್ಥಾನ ಅಥವಾ ಮನೆಗಳಲ್ಲಿ ಮಾತ್ರ ಗಣೇಶ ಪ್ರತಿಷ್ಠಾಪನೆನ ಈ ಬಾರಿ ಗಣೇಶ ಹಬ್ಬದಲ್ಲಿ ಮನರಂಜನೆಗಳಿಗೆ ಬ್ರೇಕ್ ಬೀಳುತ್ತೆ ಎಲ್ಲ ಪ್ರಶ್ನೆಗಳಿದೆ ಇದಕ್ಕೆ ಉತ್ತರ ನಾಳೆ ನಡೆಯುವಂತಹ ಮೀಟಿಂಗ್ ನಲ್ಲಿ ಸಿಗುತ್ತೆ ಹಬ್ಬಗಳ ಸಂದರ್ಭದಲ್ಲಿ ಕಟ್ಟೆಚ್ಚರವನ್ನ ವಹಿಸಿ ಅಂತ ಈಗಾಗಲೇ ಕೇಂದ್ರ ಸರ್ಕಾರವು ಕೂಡ ಸೂಚನೆಯನ್ನ ಕೊಟ್ಟಿದೆ ಈ ಹಿನ್ನೆಲೆಯಲ್ಲಿ ಮುಂದಿನ ವಾರ ಗಣೇಶ ಹಬ್ಬ ಬೇರೆ ಗಣೇಶ ಹಬ್ಬಕ್ಕೆ ಅನುಮತಿಯನ್ನ ಕೊಡಬೇಕು ಅಂತ ಈಗಾಗಲೇ ಜನ ಕೂಡ ಆಗ್ರಹಿಸುತ್ತಾ ಇದ್ದಾರೆ ಸ್ವಪಕ್ಷದವರು ಕೂಡ ಆಗ್ರಹಿಸುತ್ತಾ ಇದ್ದಾರೆ ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ಕೊಡುತ್ತಾರೆ ನಮ್ಮ ಪ್ರತಿನಿಧಿ ಶರತ್ ಇದೀಗ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿದ್ದಾರೆ ಶರತ್ ಈ ಬಾರಿ ಗಣೇಶೋತ್ಸವಕ್ಕೆ ಅನುಮತಿ ಸಿಗುತ್ತಾ ನಾಳೆ ನಡೆಯುವಂತಹ ಮೀಟಿಂಗ್ ಆ ಮೀಟಿಂಗ್ ನಲ್ಲಿ ಯಾರೆಲ್ಲ ಭಾಗಿಯಾಗ್ತಾರೆ ಪ್ರಮುಖವಾಗಿ ಚರ್ಚೆ ಆಗುವಂತಹ ವಿಚಾರ ಪ್ರತಿಮಾ ನಾಳೆ ಮಹತ್ವದ ಸಭೆನ ಮುಖ್ಯಮಂತ್ರಿಗಳು ಕರೆದಿರುವಂತದ್ದು ನಾಳೆ ಸಂಜೆ 4 ಗಂಟೆಗೆ ಗೃಹ ಕಚೇರಿ ಕೃಷ್ಣಾದಲ್ಲಿ ಅವರನ್ನೇ ಮುಖ್ಯಮಂತ್ರಿಗಳ ನೇತೃತ್ವದಲ್ಲಿ ಆ ಸಭೆ ನಡೆಯುತ್ತೆ ಆ ಸಭೆಯಲ್ಲಿ ಹಿರಿಯ ಸಚಿವರುಗಳು ಇರ್ತಾರೆ ಹಾಗೆ ತಜ್ಞರು ಇರ್ತಾರೆ ಪ್ರಮುಖವಾಗಿ ರಾಜ್ಯದಲ್ಲಿ ಕೋವಿಡ್ ಪರಿಸ್ಥಿತಿ ಹೇಗಿದೆ ಹಾಗೆ ಮೂರನೇ ಅಲೆ ಮುನ್ಸೂಚನೆ ಹಿನ್ನೆಲೆಯಲ್ಲಿ ಅಕ್ಕಪಕ್ಕದ ರಾಜ್ಯಗಳಲ್ಲಿ ಕೋವಿಡ್ ಸಂಖ್ಯೆ ಹೆಚ್ಚಾಗಿರುವ ಹಿನ್ನೆಲೆಯಲ್ಲಿ ನಾಳೆ ಸಭೆಯಲ್ಲಿ ಪ್ರಮುಖವಾಗಿ ಚರ್ಚೆ ಆಗುತ್ತೆ ಇನ್ನು ಇದೆಲ್ಲದರ ನಡುವೆ ಗಣೇಶೋತ್ಸವಕ್ಕೆ ಸಾರ್ವಜನಿಕ ಗಣೇಶೋತ್ಸವಕ್ಕೆ ಅನುಮತಿ ಕೊಡಬೇಕೋ ಕೊಡಬಾರದು ಅನ್ನೋದ್ರ ಬಗ್ಗೆ ನಾಳೆ ನಡೆಯುವಂತಹ ಕೋವಿಡ್ ಮೀಟಿಂಗ್ ನಲ್ಲಿ ಕೂಡ ಸರ್ಕಾರ ಒಂದು ನಿರ್ಧಾರಕ್ಕೆ ಬರುವಂತ ಸಾಧ್ಯತೆ ಇದೆ ಈಗಾಗಲೇ ರಾಜ್ಯ ಸರ್ಕಾರ ನಿರ್ಬಂಧ ಹೇರಿಸಿದೆ ಸಾರ್ವಜನಿಕವಾಗಿ ಗಣೇಶೋತ್ಸವಕ್ಕೆ ನಿರ್ಬಂಧವನ್ನು ಹೇರಿಸಿದೆ ಮನೆಗಳಲ್ಲಿ ದೇವಸ್ಥಾನಗಳಲ್ಲಿ ಮಾತ್ರ ಆಚರಿಸಿ ಅಂತ ಒಂದು ಆದೇಶವನ್ನು ಹೊರಡಿಸಿತ್ತು ಇದಕ್ಕೆ ಸ್ವಪಕ್ಷ ಬಿಜೆಪಿಯ ಶಾಸಕರುಗಳು ಸೇರಿದಂತೆ ಸಂಘ ಪರಿವಾರ ಮತ್ತೆ ಗಣೇಶೋತ್ಸವದ ಸಮಿತಿಗಳು ಕೂಡ ಸಾಕಷ್ಟು ವಿರೋಧವನ್ನು ವ್ಯಕ್ತಪಡಿಸಿದ್ವು ರಾಜಕೀಯ ಸಭೆ ಸಮಾರಂಭಗಳಿಗೆ ಇಲ್ಲದ ನಿರ್ಬಂಧ ಈ ಗಣೇಶೋತ್ಸವಕ್ಕೆ ಏನಕ್ಕೆ ನಿರ್ಬಂಧ ಕೋವಿಡ್ ಮಾರ್ಗಸೂಚಿಯನ್ನು ಒಳಗೊಂಡಂತೆ ನಾವು ಕೂಡ ಸಾರ್ವಜನಿಕವಾಗಿ ಗಣೇಶೋತ್ಸವಕ್ಕೆ ಅನುವು ಮಾಡಿಕೊಡಿ ಅಂತ ಬಹಿರಂಗವಾಗಿ ಬಿಜೆಪಿ ಶಾಸಕರುಗಳು ಕೂಡ ಹೇಳ್ತಾ ಇದ್ರು ಗಣೇಶೋತ್ಸವದ ಸಮಿತಿಗಳು ಕೂಡ ಸರ್ಕಾರಕ್ಕೆ ಮನವಿಯನ್ನು ಮಾಡಿಕೊಂಡಿದ್ರು ಈ ಹಿನ್ನೆಲೆಯಲ್ಲಿ ಮುಖ್ಯಮಂತ್ರಿಗಳು ತಜ್ಞರ ಜೊತೆ ನಾನು ಮತ್ತೊಂದು ಸುತ್ತಿನ ಸಭೆಯನ್ನು ನಡೆಸಿ ಒಂದು ನಿರ್ಧಾರಕ್ಕೆ ಬರ್ತೀನಿ ಅಂತ ಮುಖ್ಯಮಂತ್ರಿಗಳು ಕೂಡ ಹೇಳಿದ್ರು ಆ ನಿಟ್ಟಿನಲ್ಲಿ ನಾಳೆ ನಡೆಯುವಂಥ ತಜ್ಞರ ಜೊತೆ ಸಭೆಯಲ್ಲಿ ಈ ಗಣೇಶ ಸಾರ್ವಜನಿಕ ಗಣೇಶೋತ್ಸವಕ್ಕೆ ಅನುಮತಿ ಕೊಡಬೇಕೋ ಕೊಡಬಾರ್ದು ಅನ್ನೋದ್ರ ಬಗ್ಗೆ ಪ್ರಮುಖವಾಗಿ ಚರ್ಚೆ ಆಗುತ್ತೆ ಈಗಾಗಲೇ ಸರ್ಕಾರ ಕೂಡ ಒಂದು ಹಂತಕ್ಕೆ ಒಂದು ಚಿಂತನೆಯನ್ನು ನಡೆಸಿದೆ ಷರತ್ತು ಬದ್ಧವಾಗಿ ಸಾರ್ವಜನಿಕ ಗಣೇಶೋತ್ಸವಕ್ಕೆ ಅನುಮತಿಯನ್ನು ಮಾಡಿಕೊಡೋಣ ಒಂದಿಷ್ಟು ಆರ್ಕೆಸ್ಟ್ರಾ ಮತ್ತು ಮೆರವಣಿಗೆ ಆ ಥರದ ಕೆಲವು ಕೂಡ ನಿರ್ಬಂಧವನ್ನು ಹಾಗೆ ಮುಂದುವರಿಸಿ ಸಾರ್ವಜನಿಕ ಸ್ಥಳ ವಿಶಾಲವಾದಂಥ ಆವರಣಗಳಲ್ಲಿ ಸಾರ್ವಜನಿಕವಾಗಿ ಗಣೇಶೋತ್ಸವಕ್ಕೆ ಅಂದರೆ ಗಣೇಶ ಮೂರ್ತಿಗಳನ್ನು ಇಡೋದಕ್ಕೆ ಅನುವು ಮಾಡಿಕೊಡೋಣ ಈ ರೀತಿ ಒಂದಿಷ್ಟು ಷರತ್ತುಬದ್ಧವಾಗಿ ಅನುಮತಿ ಕೊಡುವಂಥ ಸಾಧ್ಯತೆ ಇದೆ ಅದಕ್ಕೆ ನಾಳೆ ಪೂರಕವಾಗಿ ಒಂದು ಗೈಡ್ಲೈನ್ಸ್ ಕೂಡ ಹೊರಡಿಸುವಂಥ ಸಾಧ್ಯತೆ ಇದೆ ಸಂಘ ಪರಿವಾರ ಮತ್ತು ಸ್ವಪಕ್ಷದ ಬಿಜೆಪಿ ನಾಯಕರ ಒತ್ತಡಕ್ಕೆ ಮಣಿದು ಈ ರೀತಿ ಷರತ್ತುಬದ್ಧವಾಗಿ ಅನುಮತಿ ಕೊಡಲಿಕ್ಕೆ ಸರ್ಕಾರ ಚಿಂತನೆ ನಡೆಸಿದೆ ಮೊನ್ನೆಯಷ್ಟೇ ದೇವಿಶೆಟ್ಟಿ ಡಾಕ್ಟರ್ ದೇವಿಶೆಟ್ಟಿ ಹೇಳ್ತಾ ಇದ್ರು ಕೇವಲ ಗಣೇಶೋತ್ಸವ ಮಾತ್ರ ಅಲ್ಲ ಈ ರೀತಿ ಜಾತ್ರೆ ಹಬ್ಬಗಳೆಲ್ಲವೂ ಕೂಡ ರಾಜಕೀಯ ಸಭೆ ಸಮಾರಂಭಗಳು ಇವೆಲ್ಲವೂ ಕೂಡ ಕೋವಿಡ್ಗಳಿಗೆ ಅಂದರೆ ಜನದಟ್ಟಣೆ ಜಾಸ್ತಿ ಆಗ್ತಿದೆ ಇವೆಲ್ಲವೂ ಕೂಡ ಮಾರ್ಗ ನಾವು ಕೋವಿಡ್ ಮಾರ್ಗಸೂಚಿಗಳನ್ನು ಪಾಲಿಸಲೇಬೇಕು ನಾವು ಆ ದೇವರಲ್ಲಿ ಪ್ರಾರ್ಥನೆಯನ್ನು ಮಾಡ್ಕೊಳ್ಳೋಣ ಮೂರನೇ ಅಲೆ ಆ ಥರದ್ದು ಏನು ಬರಬೇಡ ಅಂತ ಅವರು ಕೂಡ ಕೇಳ್ಕೊಂಡಿದ್ರು ನಾಳೆ ಸಭೆಯಲ್ಲಿ ಸರ್ಕಾರ ಯಾವ ರೀತಿ ನಿರ್ಧಾರ ಮಾಡುತ್ತೆ ಗೊತ್ತಿಲ್ಲ ಪಕ್ಕದ ರಾಜ್ಯ ಕೇರಳದಲ್ಲಿ ಪ್ರತಿದಿನ ಒಂದಕ್ಕೆ ಈಗ 30,000 ಬರ್ತಿದೆ ಅಲ್ಲೂ ಕೂಡ ಕಡಿಮೆ ಆಗಿತ್ತು ಈಗ ಪ್ರತಿ ದಿವಸಕ್ಕೆ 30,000 ಹೆಚ್ಚು ಕೇಸಸ್ ದಾಖಲಾಗ್ತಿದೆ ಸದ್ಯಕ್ಕೆ ನಮ್ಮ
ರಾಜ್ಯದಲ್ಲಿ ಕಡಿಮೆ ಇದೆ ಇದನ್ನ ಹೀಗೆ ಮುಂದುವರಿಸಿಕೊಂಡು ಹೋಗಬೇಕು ಕಟ್ಟುನಿಟ್ಟಿನ ಕ್ರಮಗಳನ್ನು ಕೈಗೊಳ್ಳಬೇಕು ಅನ್ನೋದು ಸರ್ಕಾರದ ಚಿಂತನೆ ಇದೆ ಇದರ ನಡುವೆ ಸ್ವಪಕ್ಷದವರೇ ಆಗ್ರಹವನ್ನ ಮಾಡುತ್ತಿದ್ದಾರೆ ನೀವು ಸಭೆ ಸಮಾರಂಭಗಳಿಗೆಲ್ಲವೂ ಕೂಡ ಅವಕಾಶವನ್ನು ಮಾಡಿಕೊಟ್ರಿ ಆದರೆ ವರ್ಷಕ್ಕೆ ಒಮ್ಮೆ ಬರುವಂತ ಸಾರ್ವಜನಿಕ ಗಣೇಶೋತ್ಸವಕ್ಕೆ ಯಾಕೆ ನಿರ್ಬಂಧವನ್ನು ಹೇರ್ತೀರಿ ಇಲ್ಲೂ ಕೂಡ ಕೋವಿಡ್ ಮಾರ್ಗಸೂಚಿಗಳನ್ನು ಒಳಗೊಂಡಂತೆ ನಮಗೆ ಅನುವು ಮಾಡಿಕೊಡಿ ಅಂತ ಬಿಜೆಪಿ ಶಾಸಕರುಗಳು ಕೂಡ ನೇರವಾಗಿ ಸರ್ಕಾರಕ್ಕೆ ಆಗ್ರಹವನ್ನು ಮಾಡುತ್ತಿತ್ತು ಈ ನಿಟ್ಟಿನಲ್ಲಿ ಸರ್ಕಾರ ಕೂಡ ಒಂದು ಚಿಂತನೆಯನ್ನು ಮಾಡಿದೆ ಶರತ್ತುಬದ್ಧವಾಗಿ ಅನುಮತಿ ಕೊಟ್ಟರೆ ಹೇಗೆ ಈಗ ಮೆರವಣಿಗೆಗಳನ್ನು ನಿರ್ಬಂಧ ಹಾಗೆ ಮುಂದುವರಿಸೋದು ಆರ್ಕೆಸ್ಟ್ರಾ ಕಾರ್ಯಕ್ರಮಗಳನ್ನು ಕೂಡ ಮುಂದುವರಿಸಿಕೊಂಡು ಹೋಗಿ ವಿಶಾಲವಾದ ಆವರಣಗಳಲ್ಲಿ ಮಾತ್ರ ಗಣೇಶ ಮೂರ್ತಿಗಳನ್ನು ಇಡಲಿಕ್ಕೆ ಅವಕಾಶ ಮಾಡಿಕೊಡಬಹುದು ಮೆರವಣಿಗೆಯನ್ನು ಸಂಪೂರ್ಣವಾಗಿ ನಿರ್ಬಂಧ ಹೇಳಿವಂತ ಈ ತರದ ಒಂದಿಷ್ಟು ಗೈಡ್ಲೈನ್ಸ್ಗಳನ್ನು ರೆಡಿ ಮಾಡಿಕೊಂಡಿದೆ ನಾಳೆ ತಜ್ಞರ ಜೊತೆ ಸಭೆ ಆದ ಬಳಿಕ ಸರ್ಕಾರ ಒಂದು ಹೊಸ ಮಾರ್ಗಸೂಚಿಯನ್ನು ಕೂಡ ಹೊರಡಿಸುವಂತೆ ಎಲ್ಲ ಸಾಧ್ಯತೆ ಇದೆ ಪ್ರತಿಮಾ ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.